75ನೇ ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆಯಲ್ಲಿ ನಿಪ್ಪಾಣಿ ನಗರದ ಮುನ್ಸಿಪಲ್ ಹೈಸ್ಕೂಲ್ನ ಮೈದಾನದಲ್ಲಿ ರಾಷ್ಟ್ರ ಧ್ವಜಾರೋಹಣವನ್ನು ತಹಶೀಲ್ದಾರ್ ಮೋಹನ್ ಬಸ್ಮೆ ಇವರಿಂದ ನೆರವೇರಿಸಲಾಯಿತು. ನಂತರ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ತಹಶೀಲ್ದಾರ್ ಮನೋಹರ್ ಬಸ್ಮೆ ಅವರು, ಯುವಕರು ದೇಶಪ್ರೇಮವನ್ನು ಬೆಳೆಸಿಕೊಂಡು ನಾಡನುಡಿ ನಮ್ಮ ಸಂಸ್ಕೃತಿಯನ್ನು ಎತ್ತಿಹಿಡಿಯುವುದು ಅವಶ್ಯಕವಾಗಿದೆ. ಇದರ ಜೊತೆಗೆ ಈಗಿರುವ ಸಮಸ್ಯೆಗಳನ್ನು ಕೂಡ ಪರಿಹರಿಸಲು ಮುಂದಾಗಬೇಕಾಗಿದೆ ಮತ್ತು ಕೋವಿಡ್ 3ನೇ ಅಲೆ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ನಿಯಮಾವಳಿಗಳಂತೆ ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮವನ್ನು ಸರಳ ಮತ್ತು ಅರ್ಥಪೂರ್ಣವಾಗಿ ವಿವಿಧೆಡೆ ಆಚರಿಸಲಾಗುತ್ತದೆ. ಇತ್ತೀಚೆಗೆ ಕೋವಿಡ್ ಪ್ರವಾಹ ಸಂದರ್ಭದಲ್ಲಿ ಪೊಲೀಸ್, ಆರೋಗ್ಯ ಮತ್ತು ಕಂದಾಯ ಇಲಾಖೆಯ ಸಿಬ್ಬಂದಿಯ ಕಾರ್ಯ ಶ್ಲಾಘನೀಯವಾಗಿದೆ ಎಂದರು. ಆದರೆ 1757ರ ಒಂದು ಪ್ಲಾಸಿ ಕದನದಿಂದ ಹಿಡ್ಕೊಂಡು 1857ರ ಒಂದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ನಾವು ಏನು ಕರಿತೀವಿ ಅಲ್ಲಿವರೆಗೂ ಆದಂಥ ಒಂದು ಕೆಲವು ಬದಲಾವಣೆಗಳು, ಅದೇ ರೀತಿಯ 1857ರ ನಂತರ ಇಂದ 1915ರವರೆಗೂ ಆದಂಥ ಒಂದು ಬದಲಾವಣೆ, ಇವೆಲ್ಲ ಬದಲಾವಣೆಗಳನ್ನು ನೋಡಿದರೆ ರೈತರ ಒಂದು ಚಳವಳಿ ಇರ್ಬೋದು ಅಥವಾ ಕಾರ್ಮಿಕರ ಚಳವಳಿ ಇರ್ಬೋದು ಅಥವಾ ನಾವು ಬುದ್ಧಿಜ್ಞಾನಿಗಳಂತ ಏನು ಕರಿತೀವಿ ಸಮಾಜ ಸುಧಾರಕರ ಒಂದು ಸುಧಾರಣೆಗಳ ಚಳವಳಿ ಇರ್ಬೋದು. ಇದೇ ವೇಳೆ ಮಾತನಾಡಿದ ಸಂಸದರಾದ ಅಣ್ಣಾಸಾಹೇಬ್ ಜೊಲ್ಲೆ ಅವರು ತಮ್ಮ ಮನದಾಳದ ಮಾತುಗಳನ್ನು ವ್ಯಕ್ತಪಡಿಸಿದರು. ಬಹಳ ಜನರಿಗೆ ಗೊತ್ತಿಲ್ಲ, ಯಾಕಂದ್ರೆ ಏನೋ ರಾಜಕೀಯ ಜನರು ಇರ್ಬೋದು ಅಥವಾ ವಶೀರೇಜ್ ಒಂದು ಇಂಡಸ್ಟ್ರಿಯಲಿಸ್ಟ್ ಇರ್ಬೋದು ಇಂಥವ್ರಿಗೆ ಕೊಡುವಂತ ಪರಿಪಾಠ ಇನ್ನುವರೆಗೆ. ಆದ್ರೆ 3-4 ವರ್ಷದಲ್ಲಿ ನಮ್ಮ ನರೇಂದ್ರ ಮೋದಿ ಅವರು ಬಂದ ನಂತರ ದೇಶದಲ್ಲಿ ಕಡುಬಡವರು ಒಂದು ಇಡೀ ಆಯುಷ್ಯವನ್ನು ಅವರು ಪಣವನ್ನಿಟ್ಟು ಅವ್ರು ಏನ್ ಕೆಲಸ ಮಾಡ್ತಿರ್ತಾರೆ ಅಂತವ್ರಿಗೆ ಗುರುತಿಸಿ ಅಂತವ್ರಿಗೆ ಪದ್ಮವಿಭೂಷಣ ಅವಾರ್ಡ್ಗಳನ್ನು ಕೊಡ್ತಿರ್ತಾರೆ. ಬಹುತೇಕ ನಾವು ಎಂದೂ ನೋಡಿಲ್ಲ, ಎಂದೂ ಕೇಳಿಲ್ಲ ಅಂತವ್ರ ಇದ್ದಾರೆ. ಇವತ್ತು ವಿಶೇಷ ಉದಾಹರಣೆದಾಗ ಹೇಳೋದಂದ್ರ ಸಾಲಗುತ್ತಿ ನರಸಮ್ಮ ಇರ್ಬೋದು ಅಥವಾ ನಮ್ಮ ಸಾಲ ಮರದ ತಿಮ್ಮಕ್ಕ ಇರ್ಬೋದು. ಇಂಥವ್ರು ಬಹುತೇಕ ನಾವು ಕೇಳ್ತೀವಿ, ಅವ್ರ ಆಯುಷ್ ಎಲ್ಲ ಏನು ಮಾಡಿಲ್ಲ, ಗಿಡಗಳು ಹಚ್ಕೋತು ಹೋದ್ರೆ ಸಾಲ ಮರ್ತಿಮ್ಮ, ಇವ್ರು ಸುಳ್ಗಿತ್ತಿಯವ್ರು ಸುಳ್ಗಿತ್ತಿನ ಮಾಡ್ಕೋತ ಹೋದ್ರು. ಈ ಪ್ರಕಾರ ಇರೋರನ್ನು ಗುರುತಿಸಿ ಇದು ಮಾಡೋದ್ರಿಂದ ಈ ಒಂದು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮ ಬಹುತೇಕ ಎಲ್ಲರೂ ಟಿ ವಿಯಲ್ಲಿ ನೋಡಿರ್ಬೋದು. ನಮ್ಮ ರಾಷ್ಟ್ರಪತಿಯವರು ಈ ಪದ್ಮಭೂಷಣ ಅವಾರ್ಡನ್ನು ಏನು ಕೊಡ್ತಿರ್ತಾರೆ. ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವ ಸಂದರ್ಭದಲ್ಲಿ SSLC ಪರೀಕ್ಷೆಯಲ್ಲಿ ಉನ್ನತ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸತ್ಕಾರವನ್ನು ಮಾಡಲಾಯಿತು. ಕಾರ್ಯಕ್ರಮದ ಸ್ವಾಗತವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ರೇವತಿ ಮಠದ್ ಅವರು ಮಾಡಿದರೆ ನಿರೂಪಣೆಯನ್ನು ರಾಮನಕಟ್ಟಿ ಅವರು ಮಾಡಿದರು. ಈ ಸಂದರ್ಭದಲ್ಲಿ ಸಂಸದರಾದ ಅಣ್ಣಾಸಾಹೇಬ್ ಜೊಲ್ಲೆ, ನಗರಸಭೆಯ ಅಧ್ಯಕ್ಷ ಜಯವಂತ್ ಬಾಟಲೆ, ನಗರಸಭೆಯ ಉಪಾಧ್ಯಕ್ಷ ನೀತಾ ಬಾಡಗೆ, ಕ್ಷೇತ್ರ ಶಿಕ್ಷಣಾಧಿಕಾರಿ ರೇವತಿ ಮಠದ್, ನಗರಸಭೆಯ ಸದಸ್ಯರುಗಳು ಸೇರಿದಂತೆ ತಾಲೂಕಾಡಳಿತದ ಎಲ್ಲ ಇಲಾಖೆ ಅಧಿಕಾರಿಗಳು ಸೇರಿದಂತೆ ಹಿರಿಯ ನಾಗರಿಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.